ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಬಹಳಷ್ಟು ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈಗ ಅರಕಲುಗೂಡು ಕ್ಷೇತ್ರದ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಹಾಗಾದರೆ ಅಲ್ಲಿನ ಜನ ಯಾರ ಪರವಾಗಿ ಹೆಚ್ಚಿನ ಬಲವನ್ನು ತೋರಿಸಿದ್ದಾರೆ, ನಮ್ಮ ಎಂಎಲ್ಎ ಇವರೇ ಆಗಬೇಕ್ರಿ ಅಂತ ಯಾರನ್ನ ಆರಿಸಿದ್ದಾರೆ? ಹಾಗಾದರೆ ಅರಕಲುಗೂಡು ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು. ಅರಕಲುಗೂಡು ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಕೇಳಿಬಂತು ನೋಡೋಣ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಜಯ, ಯಾರಿಗೆ ಸೋಲು ಗಮನಿಸ್ತಾ ಹೋಗೋಣ. ಅರಕಲುಗೂಡಿನಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ತ್ರಿಕೋನ ಸ್ಪರ್ಧೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶ್ರೀಧರ್ ಗೌಡ, ಬಿಜೆಪಿ ಅಭ್ಯರ್ಥಿಯಾಗಿ ಯೋಗ ರಮೇಶ್ ಕಣದಲ್ಲಿದ್ದಾರೆ, ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಎ ಮಂಜು ಸ್ಪರ್ಧೆಯಲ್ಲಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕೃಷ್ಣೇಗೌಡರು ಕಣದಲ್ಲಿದ್ದಾರೆ. ಈ ಬಾರಿ ಅರಕಲುಗೂಡಿನಲ್ಲಿ 3 ಪಕ್ಷಗಳ ನಡುವೆ ಬಿಗ್ ಫೈಟ್ ಇದೆ. ಅರಕಲುಗೂಡು ಕ್ಷೇತ್ರದಿಂದ 9935 ಕರೆಗಳು ಬಂದಿವೆ. ಜೆಡಿಎಸ್ ಪಕ್ಷದ ಪರ 3081 ಕರೆಗಳು ಇಲ್ಲಿ ಅಥವಾ ಮತಗಳು ದಾಖಲಾಗಿವೆ. ಬಿಜೆಪಿ ಪರವಾಗಿ 2451 ಮತಗಳು ದಾಖಲಾದರೆ ಕಾಂಗ್ರೆಸ್ ಪಕ್ಷದ ಪರ 2099 ಮತಗಳು ದಾಖಲಾಗಿವೆ. ಇನ್ನು ಪಕ್ಷೇತರ ಅಭ್ಯರ್ಥಿ ಪರ 2304 ಮತಗಳು ದಾಖಲಾಗಿವೆ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ಗೆ 630 ಮತಗಳ ಮುನ್ನಡೆ ಇಲ್ಲಿ ಸಿಕ್ಕಿದೆ. ಶ್ರೀಧರ್ ಪರ ದಾಖಲಾದ ಶೇಕಡಾವಾರು ಮತಗಳು 21%, ಎ ಮಂಜು ಪರ ಬಂದಂತ ಮತಗಳು 31%, ಕೃಷ್ಣೇಗೌಡ ಪರ ದಾಖಲಾದ ಶೇಕಡಾವಾರು ಮತಗಳು 23%, ಕೃಷ್ಣೇಗೌಡ ಪರ ದಾಖಲಾದ ಮತಗಳು 23% ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪಕ್ಷೇತರ ಅಭ್ಯರ್ಥಿಯವರು ಅರಕಲುಗೂಡಿನಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ತ್ರಿಕೋನ ಸಮರ ನಡೀತಾ ಇದೆ. ಬಾರಿ ಜಿದ್ದಾಜಿದ್ದಿನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ಗೆ ಮುನ್ನಡೆ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಕ್ಷೇತ್ರದಲ್ಲಿ ಜೆಡಿಎಸ್ ಕೈ ಹಿಡಿದ ಎ ಮಂಜು ವೈಯಕ್ತಿಕ ವರ್ಚಸ್ಸು, ಅವರ ವೈಯಕ್ತಿಕ ವರ್ಚಸ್ಸೇ ಇಲ್ಲಿ ಕೈ ಹಿಡಿದಿರೋದು. ಮಂಜು ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯ ಬಹಳಷ್ಟು ಹೆಚ್ಚಾಗಿದೆ. ಗಣನೀಯ ಪ್ರಮಾಣದಲ್ಲಿ ಮತವನ್ನ ಕಿತ್ತಿದ್ದಾರೆ ಯೋಗ ರಮೇಶ್. ಯೋಗ ರಮೇಶ್ಗೆ ಟಿ ರಾಮಸ್ವಾಮಿ ಜನಪ್ರಿಯತೆಯ ಬಲ ಕೂಡ ಇದೆ. ಕಾಂಗ್ರೆಸ್ ಓಟುಗಳನ್ನು ಡಿವೈಡ್ ಮಾಡಿದ್ದಾರೆ ಕೃಷ್ಣೇಗೌಡ. ಕೃಷ್ಣೇಗೌಡ ಯಾಕಂದ್ರೆ ಕಾಂಗ್ರೆಸ್ನ ಆಕಾಂಕ್ಷಿಯಾಗಿದ್ರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಈ ಮಂಜುಗೆ ಕೃಷ್ಣೇಗೌಡರ ಬಂಡಾಯ ಸ್ಪರ್ಧೆ ಲಾಭ ಆಗಿದೆ, ಯಾಕಂದ್ರೆ ಕಾಂಗ್ರೆಸ್ ಓಟ್ಗಳು ಅಲ್ಲಿ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡರ ನಡುವೆ ಡಿವೈಡ್ ಆಗಿದೆ. ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿ 25%, ಕಾಂಗ್ರೆಸ್ 21%, ಜೆಡಿಎಸ್ 31%, ಅದರ್ಸ್ 23%. ಸಿ ಇಲ್ಲಿ ನೋಡಿ, ಕಾಂಗ್ರೆಸ್ಗಿಂತಲೂ ಪಕ್ಷೇತರಾಗಿ ನಿಂತ್ಕೊಂಡಿರುವಂಥ ಕೃಷ್ಣೇಗೌಡರಿಗೆ ಈಗ ಮತಗಳು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ತ್ರಿಕೋನ ಸ್ಪರ್ಧೆ ಏನಿಲ್ಲ, 4 ಜನರ ನಡುವೆ ಕೂಡ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿ. ಸೊ ತ್ರಿಕೋನ ಸ್ಪರ್ಧೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇನ್ನೊಂದೇನೆಂದ್ರೆ ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅನ್ನೋ ಫಾರ್ಮುಲಾ ಇಲ್ಲೂ ಕೂಡ ವರ್ಕೌಟ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಕಾಂಗ್ರೆಸ್ಸಿಂದ ಆಕಾಂಕ್ಷಿಯಾಗಿದ್ರು ಕೃಷ್ಣೇಗೌಡರು, ಆಮೇಲೆ ಪಕ್ಷೇತರಾಗಿ ನಿಂತ್ಕೊಳ್ತೀನಿ ಅಂದರು, ಆಮೇಲೆ ಬಿಜೆಪಿಯಿಂದ ಸಿ ಫಾರ್ಮ್ ತಗೊಳ್ತೀನಿ ಅಂತ ಅಂದರು. ಅದು ಆಗಲಿಲ್ಲ, ನಾಮಿನೇಷನ್ ಅದು ಎಕ್ಸೆಪ್ಟ್ ಆಗಲಿಲ್ಲ. ಅದಾದಮೇಲೆ ಅಗೇನ್ ಅವರು ಪಕ್ಷೇತರಾಗಿ ನಿಂತ್ಕೊಂಡಿದ್ದಾರೆ. ಲೆಟ್ ಅಸ್ ಸಿ, ವೆರಿ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂಯನ್ಸಿ ಅರಕಲುಗೂಡು ಕೂಡ ಈ ಬಾರಿ.